ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ಬ್ಲಾಗ್ಸ್. ಇದು ಬಂದು ಟೈಮ್ ಈಗ 9 ಗಂಟೆ ಆಗಿದೆ. ಸಿಂಚನ್ ಸ್ಕೂಲಿಗೆ ಕಳಿಸಿ ಬ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆ ತನಕ ನನ್ನ ಕೆಲಸ ಹೇಗೆಲ್ಲ ಇರುತ್ತೆ, ಮನೆಯಲ್ಲಿ ಹೇಗೆಲ್ಲ ಇರ್ತೀನಿ, ಚಿಟ್ಟೆ ಮಾತುಕತೆ ಆಗಿರ್ಬೋದು, ಹಾಗೆ ಸಿಂಪಲಾಗಿ ಮಂಗಳವಾರ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಎಲ್ಲ ಫುಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ವ್ಯೂಸ್ ಆಗ್ತಾಯಿಲ್ಲ, ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ನನಗಂತೂ. ದಯವಿಟ್ಟು ವಿಡಿಯೋನ ಫುಲ್ಲಾಗಿ ನೋಡಿ, ಎಲ್ಲರೂ ಸ್ಕಿಪ್ ಮಾಡಬೇಡಿ. ಆದಷ್ಟು ಒಂದೊಂದು ಟಿಪ್ಸಾದ್ರು ಕೊಟ್ಟೇ ಇರ್ತೀನಿ ಒಂದೊಂದು ವ್ಲಾಗಲ್ಲಿ. ಹಾಗಾಗಿ ಈಗ ನಾನು ಮೊದಲಿಗೆ ಸಿಂಚುನ ಕಳಿಸಿ, ನಾನು ಟಿಫಿನ್ ಏನೂ ಮಾಡಿಲ್ಲ, ಸಿಂಚುಗೆ ಮಾತ್ರ ಮೊಸರನ್ನ ಪಾಪಗೂ ಅದನ್ನೇ ಕೊಟ್ಟೆ. ನಾನು ಇವತ್ತು 9 ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಕಸ ಗುಡಿಸ್ಕೊತಾ ಇದ್ದೀನಿ. ಹಾಗೆ ಬಾದಾಮ್ ಕೂಡ ನೆನೆ ಹಾಕಿದ್ದೀನಿ, ಸಂಜೆ ಮಕ್ಕಳು ಬಂದಾಗ ಅವಳಿಗೂ ಕೊಟ್ಟು ನಾನು ಎಲ್ಲ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ. ಈಗ ಒಂದು ಕಡೆಯಿಂದ ಒಗೆ ಬಟ್ಟೆಗಳನ್ನ ತೊಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಉಳ್ಕೊಂಡ್ವು, ಅದನ್ನು ನೆಕ್ಸ್ಟ್ ಹಾಕೋಣ ಅಂದ್ಬಿ ಇನ್ನೊಂದು ಟ್ರಿಪ್ಗೆ ಹಾಕೋಣ ಅಂದ್ಬಿಟ್ಟು ಈಗ ಒಂದು ಅರ್ಧ ಬಟ್ಟೆಗಳನ್ನ ಹಾಕ್ತಾಯಿದ್ದೀನಿ. ಬಟ್ಟೆ ಒಗೆದ್ಬಿಟ್ರೆ ಅರ್ಧ ಕೆಲಸ ಆದಂಗೆ, ಬ್ರಷ್ಹಿಟ್ಗಳು ಬೇರೆ ಇದೆ, ಅದಕ್ಕೆ ಒಂದೊಂದು ಬ್ರಷ್ಹಿಟ್ಟು ಒಂದೊಂದು ಟ್ರಿಪ್ಪಲ್ಲಿ ಹಾಕೋಣ ಅಂತ. ಈಗ ಒಂದು ಬಕೆಟ್ಗೆ ಮಿಕ್ಕಿರೋ ಬಟ್ಟೆಗಳನ್ನೆಲ್ಲ ಹಾಕಿಟ್ಟು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಬೇಕು ಒಂದು ಕಡೆಯಿಂದ. ನೋಡಿದ್ರಲ್ಲ ಮೊಬೈಲ್ ಎಲ್ಲಿಟ್ಟಿರ್ತೀನೋ ಅಲ್ಲಿ, ಎಗ್ರಿ ಎಗ್ರಿ ಮೊಬೈಲ್ ನೋಡ್ಕೊತ ಮಾತಾಡೋದು, ಎಷ್ಟು ಚಂದ ಮಾತಾಡ್ತಾಳೆ ಅಂತ. ಇನ್ನು ಸ್ಪಷ್ಟವಾಗಿ ಅವಳಿಗೆ ಮಾತು ಬರ್ತಾ ಇಲ್ಲ, ನಾನು ಅವಳ ಜೊತೆ ಜಾಸ್ತಿ ಮಾತಾಡ್ತೀನಿ ಯಾಕೆಂದರೆ ಸ್ವಲ್ಪ ಸ್ಪಷ್ಟವಾಗಿ ಕಲೀಲಿ ಅಂದ್ಬಿಟ್ಟು. ಈಗ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಂದೆ. ಇದು ಸಿಂಚು ರೂಮು, ಈಗ ನಾವು ಹಾಲಲ್ಲಿ ಮನಿಕೊಂತೀವಿ, ಹಾಗಾಗಿ ಅವಳು ಇವತ್ತು ಬ್ರಷ್ಹಿಟ್ಟೆಲ್ಲ ಏನು ಎತ್ತಿಟ್ಟೆ ಹೋಗಿಲ್ಲ, ಲೇಟಾಗಿ ಬಿಡ್ತು ಅಂತ ಹಾಗೆ ಹೋಗಿದ್ದಾಳೆ. ಈಗ ಅವಳು ಹಾಗೆ ಬಿಟ್ಟಿದ್ದಾಳೆ ಅಂತ ವಾರ ದಿವಸ ಬಿಡೋಕ್ಕಾಗಲ್ಲಲ್ಲ, ನಾನೆಲ್ಲ ಕ್ಲೀನ್ ಮಾಡ್ಕೊತ ಒಂದು ಕಡೆಯಿಂದ ಕಸ ಗುಡಿಸ್ಕೋಬೇಕು. ಇವಳು ನೋಡಿದ್ರೆ ಪೇಪರ್ ಎಲ್ಲ ಅರಿತಾ ಇದ್ದಾಳೆ, ಸಡನ್ನಾಗಿ ನೋಡಿ ಹಾಗೆ ಎಲ್ಲನು ಅವಳನ್ನ ಡೈವರ್ಟ್ ಮಾಡಿಬಿಟ್ಟೆ, ಟೋಪಿ ಎಲ್ಲ ಹಾಕಿ ಮತ್ತೆ ಆ ಪೇಪರ್ ಸುದ್ದಿಗೆ ಬರಬಾರ್ದು ಅಂದ್ಬಿಟ್ಟು. ಈಗ ಒಂದು ಕಡೆಯಿಂದ ಮನೇನ ಒರೆಸ್ಕೊತಾ ಇದ್ದೀನಿ, ಪಾತ್ರೆ ಎಲ್ಲ ತೊಳೆದಿದ್ದಾಗಿದೆ, ಅದರದ್ದು ಕ್ಲಿಪ್ಪಿಂಗ್ ತೊಳೋದು ಮರೆತುಬಿಟ್ಟೆ ನಾನು. ಹಾಗಾಗಿ ಈಗ ಒಂದು ಕಡೆಯಿಂದ ಮನೆ ಒರೆಸಿ ಹೊರಗಡೆ ಎಲ್ಲ ನೀಟಾಗಿ, ಅವಳು ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕಿರ್ತಾಳೆ, ಮನೆಯೆಲ್ಲ ಒರೆಸಿದ ದಿವಸ ಏನಾಗ್ಬಿಡುತ್ತೆ ಅಂದರೆ ವಸ್ತು ಮೇಲಿರೋ ರಂಗೋಲೆ ಎಲ್ಲ ಹೊರಟೋಗ್ಬಿಡುತ್ತೆ. ಹಂಗಾಗಿ ಮತ್ತಿನ್ನೊಂದು ಸಲ ನಾನು ರಂಗೋಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತೀನಿ. ಇವಳನ್ನ ಈ ಥರ ಕೂರಿಸ್ಬಿಟ್ಟೆ ಕೆಲಸ ಮಾಡ್ಕೋಬೇಕು, ಇಲ್ಲ ಅಂದರೆ ನನಗೊಂದು ನಿಮಿಷನೇ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ. ಏನು ಮಾಡ್ತಿದ್ಯಪ್ಪ, ಅಳ್ತಿದ್ದಾಳೆ, ಬಳೆಲ್ಲ ಆಟ ಆಡ್ತಾವಳಂತೆ. ಮೇಲೆ ಕೂತಿದ್ದಾಳಲ್ಲ, ಬಿದ್ದುಬಿಟ್ರೆ ಅಂತ ನೀವು ಅನ್ಕೋಬೋದು, ಅವಳು ಬೀಳೋದಿಲ್ಲ, ಎಷ್ಟೊತ್ತಾದರೂ ಸರಿ ಎದ್ರುಕೊಂಡು ಕೂತಿರ್ತಾಳೆ, ಅಳ್ತಾಳೆ, ನಾನು ಬಂದು ಇಳಿಸ್ಬೇಕು, ಅವಳಿಗೆ ಗೊತ್ತಾಗತ್ತೆ ಬೀಳ್ತೀನಿ ಅಂತ. ಅಷ್ಟು ಚಾಲು ಇದ್ದಾಳೆ. ಈಗ ಒಂದು ಕಡೆಯಿಂದ ಮನೆಯೆಲ್ಲ ಒರೆಸಿ ಮ್ಯಾಟ್ ಎಲ್ಲ ಅದ್ರ ಹಾಕ್ಬಿಟ್ಟು ಈಗ ವಸ್ತುಗೆ ರಂಗೋಲೆ ಎಲ್ಲ ಬಿಡೋಣ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು ರಂಗೋಲೆ ಎಲ್ಲ ಒರೆಸ್ಕೊಂಡು ಹೋದೆ ಅಲ್ವಾ, ಎಲ್ಲ ಒರ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಾವು ಸಲ ನೀಟಾಗಿ ಒರೆಸ್ಕೊಂಡು ರಂಗೋಲೆ ಬಿಟ್ಕೊಳ್ಳೋಣ ಅಂತ ಮಡಿ ನೀರು ತೊಗೊಂಡು ಬಟ್ಟೆಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಫುಲ್ ಡೇ ರೊಟೀನ್ ಇರುತ್ತೆ ಮಂಗಳವಾರದ್ದು, ಪೂರ್ತಿ ಆಗ್ಬಿಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗಿದೆ ಬಟ್ಟೆ ಚಿನ್ನಿ? ಹೇಳ್ಕೊಂಡ್ಬಿಡುತ್ತೆ ಹಿಂಗೆ ಬಿಟ್ಟು ನೋಡಿ ಈಗ ಸುಮ್ಮನೆ ನಿಮಿಷ. ಹಾಂ,
ಹಿಂಗೆ ಹಿಂಗೆ ಹಾಕೊಳ್ಳೋದದು. ನೋಡಿ 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 ನೋಡಿ, ಏನಾಯ್ತಪ್ಪ ಚೆನ್ನಾಗಿಲ್ವಂತೆ ಚಿನ್ನಮ್ಮ? ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಟೈಮ್ ನೋಡ್ತಾ ಇರ್ಬೋದು 12 ಗಂಟೆ ಆಗೇ ಹೋಯ್ತು. ಇವಳನ್ನ ಇಟ್ಕೊಂಡು ಸಿಂಚು ಕಳಿಸಿ ನಾನು. ಈಗಂತೂ ವಾರ ಮಾಡೋದು ನೆತ್ತಿ ಮೇಲೆ ಸೂರ್ಯ ಬಂದೇ ಬಿಡ್ತಾನೆ ಪೂಜೆ ಮಾಡೋದ್ರಲ್ಲಿ, ಏನು ಮಾಡೋಂಗಿಲ್ಲ. ನೋಡಿದ್ರಲ್ಲ ಬೆಳಗ್ಗೆಯಿಂದ ಇಷ್ಟು ಕಾಟ ಕೊಡ್ತಾಳೆ ಅಂತ ಮಿಷಿನ್ ಮೇಲೆ ಕೂರಿಸ್ಬಿಡ್ತೀನಿ, ಮನೆಯೆಲ್ಲ ಒರೆಸುವಾಗ 1 ನಿಮಿಷ ಕೈ ಕಾಲು ನಿಲ್ಲೋದಿಲ್ಲ ಅವಳದು. ಅಲ್ಲಿ ನೋಡಿ ಅಲ್ಲಿ ಕನ್ನಡಿ ನೋಡ್ಕೊಂಡು ಹೇಗೆ ಆಟಾ ಇರ್ತಾಳೆ ಅಂತ. ಇವಾಗ ಟೈಮ್ ಆಗಿಬಿಟ್ಟಿದೆ, ಇವಾಗ ನೆನ್ನೆ ಎಲ್ಲ ಪೂಜೆ ಮಾಡಿದ್ದೀನಿ. ಸಿಂಪಲ್ಲಾಗಿ ಅಡ್ಡಿಯವ್ರ ಮನೆ ಒರೆಸ್ಬಿಟ್ಟು ಹೂವು ಎಲ್ಲ ಮಾಡಿಸಿ ಪೂಜೆ ಮಾಡೋದಷ್ಟೇ. ಅವ್ರಿಗೆ ನಾನಿನ್ನು ತಿಂಡಿ ತಿಂದಿಲ್ಲ, ಈಗ ಒಂದು ಮಸಾಲೆ ರೊಟ್ಟಿ ಹಾಕ್ಬಿಡ್ತೀನಿ. ಬಾಯ್ ಬಾಯ್ ಅಂತ ಶುರು ಮಾಡ್ಬಿಡ್ತಾಳೆ ಈಗ ಮೊಬೈಲ್ ಇಟ್ಕೊಂತಿದ್ದಂಗೆ. ಈಗ ನಾನು ಒಂದು ಸ್ವಲ್ಪ ಗರ್ಕೆ ಮತ್ತು ಎಕ್ಕದು ಕಿತ್ಕೊ ಬರೋಕೆ ಹೋಗ್ತಾ ಇದ್ದೀನಿ, ಬಂದು ಸಿಗ್ತೀನಿ. ದೇವರಾಜ್ ಕೂಡ ಬಂದರು. ರೀ ಸೈಡಿಗೆ ಬಿಡಿರಿ ಶೂಸ್ನ. ನಾನು ಪ್ರತಿ ಮಂಗಳವಾರ ಗರ್ಕೆ ಅಂತೂ ಮಿಸ್ ಮಾಡೋದಿಲ್ಲ ಇಡೋದು. ನೀವು ಹಳೆ ವಿಡಿಯೋದಿಂದನೂ ನೋಡ್ಬೋದು, ನಮ್ಮನೇಲಿ ಗರ್ಕೆ ಇದ್ದೇ ಇರುತ್ತೆ ಪೂಜೆಯಲ್ಲಿ. ಆದರೆ ಈ ಮನೆಗೆ ಬಂದಾಗಿಂದ ಎಕ್ಕದೂವನ್ನು ಸಹ ಇಡ್ತೀನಿ. ನಮ್ಮನೆ ಪಕ್ಕದಲ್ಲೇ ಎಕ್ಕದೂವಿನ ಗಿಡ ಇರೋದ್ರಿಂದ ನಾನು ಪ್ರತಿ ಮಂಗಳವಾರ ಎಕ್ಕದೂವನ್ನು ತಂದು ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅದಿನ್ನೂ ಹೆಚ್ಚಿನ ಫಲ ಸಿಗತ್ತೆ ಅಂತಲೇ ಹೇಳ್ಬೋದು. ಎಕ್ಕದೂವಲ್ಲಿ ತುಂಬ ಶಕ್ತಿನೂ ಇದೆ, ಹಾಗೆ ಮನೇಲಿ ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ, ನೆಗೆಟಿವ್ ವೈಬ್ರೇಷನ್ಸ್ ಬರ್ದಂಗೆ ತಡೆಯತ್ತೆ ಅಂತಲೇ ಹೇಳ್ಬೋದು. ನಾನು ನಂಬ್ತೀನಿ, ನೆಗೆಟಿವ್ ಪಾಸಿಟಿವ್ ಎರಡೂ ನಂಬ್ತೀನಿ. ಹಂಗಾಗಿ ಹಾಗೆಯೇ ಇದನ್ನು ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಮನೇಲಿ ಧನಾತ್ಮಕ ಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿ ವೃದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ
ಇಕ್ಕದೂವನ್ನ ಪೂಜೆ ಮಾಡಿ ನಾವು ಏನಾರು ಬಿಸ್ನೆಸ್ ಮಾಡೋ ಅಂಥವ್ರು ಒಂದು ದಳನ ಪೂಜೆ ಮಾಡಿರೋದನ್ನ ಗಲಕ್ಕೆ ಪಿಟ್ಕೆಲಾಗಿರ್ಬೋದು, ಇಲ್ಲ ನಾನು ನನ್ನ ಕಟಿಂಗ್ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊತೀನಿ, ಜೊತೆಗೆ ದೇವರಾಜಿಗೂ ಸಹ ಕೊಡ್ತೀನಿ, ಇಲ್ಲಾರು ಕೆಲ್ಸಕ್ಕೆ ಒಳ್ಳೇದಾಗಿ ಹೋಗ್ತಾರಲ್ವಾ ಆವಾಗತ್ತು ಈ ಥರ ಎಕ್ಕದೂವನ್ನ ಇಟ್ಟು ಪೂಜೆ ಮಾಡಿ ಅವ್ರಿಗೆ ಕೊಟ್ಟು ಕಳ್ಸಿರೋದು ಫಲಿಸುತ್ತೆ ಕೂಡ. ನನಗೆ ತುಂಬಾ ಒಳ್ಳೆಯದಾಗಿದೆ ಈ ಪೂಜೆಗಳನ್ನೆಲ್ಲ ಮಾಡ್ತಾ, ನಾನು ಅಕ್ಷತೆನ ನನ್ನ ಮನಸ್ಸಿನ ಕೋರಿಕೆನ ಅಂದ್ಕೊಂಡು ನಾನು ಸಂಕಲ್ಪ ಮಾಡಿ ಏನು ಎಕ್ಕದು ಮತ್ತು ಗರ್ಕೆ ಮೇಲೆ ಹಾಕ್ತೀನಿ. ಯಾಕೆಂದರೆ ನಾವು ಏನೇ ಪೂಜೆ ಮಾಡಿದ್ರೂ ವಿಘ್ನೇಶ್ವರನ ಒಲಿಸ್ಕೊಳ್ದೆ ಹೋದರೆ ನಮಗೆ ಯಾವುದೇ ಫಲ ಸಿಗೋದಿಲ್ಲ ಅಂತಾರೆ. ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲೂ ಮೊದಲನೇ ಪೂಜೆ ವಿಘ್ನೇಶ್ವರನಿಗೆ ಆಗಬೇಕು. ಹಂಗಾಗಿ ನಾನು ಫಸ್ಟು ನಾನು ವಿಘ್ನೇಶ್ವರನಿಗೆ ಕೇಳಿಕೊಂಡು ನಮ್ಮ ಮನೆ ದೇವ್ರಿಗೆ ಬೇಡ್ಕೊತೀನಿ. ಈ ರೀತಿಯಾಗಿ ನಾನು ಮಂಗಳವಾರದ ಪೂಜೆನ ಮಾಡೋದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಎಕ್ಕದೂಗಳಲ್ಲಿ ಬಿಳಿ ಎಕ್ಕದೂ ತುಂಬ ಶ್ರೇಷ್ಠ. ಇನ್ನೊಂದು ಎಕ್ಕದೂ ಸಿಗುತ್ತೆ ಅದನ್ನು ಮುಡಿಸ್ಬಾರ್ದು ಅಂತಾರೆ, ನೀಲಿ ಕಲರ್ ಇರುತ್ತೆ, ಸ್ವಲ್ಪ ಶೇಡಿಂಗ್ ಇರುತ್ತೆ ನೀಲಿ ಕಲರಲ್ಲಿ, ಅದನ್ನಂತೂ ಮುಡಿಸ್ಲೇಬಾರ್ದು ಅಂತಾರೆ. ಬಿಳಿ ಎಕ್ಕದೂ ವಿಘ್ನೇಶ್ವರನಿಗೆ ತುಂಬ ಪ್ರಿಯವಾದದ್ದು. ಹಾಗೆ ನಾನು ಮಣ್ಣಿನ ದೀಪ ಅಂತೂ ಹಚ್ಚಿ ಹಚ್ಚುತ್ತೀನಿ. ಮಣ್ಣಿನ ದೀಪ ಹಚ್ಚೋದ್ರಿಂದ ಮನೇಲಿ ಒಂಥರ ಶಾಂತಿಯುತವಾಗಿರುತ್ತೆ, ಜಗಳ ಜುಟ್ಟಿ ಆಗೋದು ಕಮ್ಮಿ ಇರುತ್ತೆ, ಜೊತೆಗೆ ಏನಂದರೆ ಕೂಗಾಟಗಳಾಗೋದಿಲ್ಲ, ಅದು ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ ಆ ಪಾಸಿಟಿವ್ ವೈಬ್ಸ್ ಅನ್ನೋದು. ಮಣ್ಣಿನ ದೀಪ ಹಚ್ಚೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಮಣ್ಣಿನ ದೀಪನ ಹಚ್ಚೋದನ್ನ ರೂಢಿ ಮಾಡ್ಕೊಳ್ಳಿ, ಯಾರು ಹಚ್ಚಲ್ಲ ಅವರು. ತುಂಬ ಚೆಂದಾಗೂ ಕಾಣುತ್ತೆ, ನೋಡ್ತಾ ಇರ್ಬೋದು ದೇವ್ರ ಮನೆಯಲ್ಲಿ ಅದೇ ಹೈಲೈಟಾಗಿ ಕಾಣಿಸ್ತಾ ಇರೋದು ಕೂಡ. ಈಗ ನಾನು ಪೂಜೆ ಎಲ್ಲ ಮುಗಿಸಿ ದೇವರಾಜು ಬಂದ್ರಲ್ವಾ, ಅವರು ಊಟ ಬೇಡ ಅಂತಂದಿದ್ದಾರೆ. ನನಗೆ ಈಗ ಇದು ಎಲೆಕೋಸು ಮತ್ತು ಈರುಳ್ಳಿ ಹಸಿರು ಮೆಣಸಿಗೆ ಸಾಂಬಾರು ಸೊಪ್ಪೆಲ್ಲ ಹಾಕ್ಕೊಂಡು ಮಸಾಲ ರೊಟ್ಟಿ ಮಾಡ್ಕೊತೀನಿ. ಉಚ್ಚಳ್ ಪುಡಿ ಇದೆ, ಅದ್ರ ಜೊತೆಗೆ ಮಸಾಲ ರೊಟ್ಟಿ ಹಾಕ್ಬಿಟ್ರೆ ತುಪ್ಪ ಹಾಕ್ಕೊಂಡು ತಿನ್ಲಿಕ್ಕೆ ಸರಿ ಹೋಗುತ್ತೆ. ಸಂಜೆಗೆ ಈ ಮಿಕ್ಕಿರೋಂಥ ಎಲೆಕೋಸನ್ನ ಬಳಸಿ ಪಲ್ಯ ಮಾಡ್ಕೊತೀವಿ ಸೈಡ್ಸ್ಗೆ. ತುಂಬ ಹಸಿವಾಗ್ತಾ ಇದೆ, ನಾನು ಪೂಜೆ ಮಾಡೋ ಗಂಟಲು ಹಸಿವು ಕಾಣಿಸ್ಲಿಲ್ಲ, ಪೂಜೆ ಆಗ್ತಿದ್ದಂಗೆ ಎಷ್ಟು ಬೇಗ ಊಟ ಮಾಡ್ತೀನಿ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಎಲ್ಲನೂ ಹಾಕ್ಕೊಂಡು ಸಣ್ಣದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ. ಈಗೇನು ಚಾಪರ್ ಇದೆಯಲ್ಲ ಅದರಲ್ಲಿ ಸಖತ್ತಾಗತ್ತೆ, ಸಣ್ಣಗಾಗತ್ತೆ, ರೊಟ್ಟಿ ತಟ್ಟಲಿಕ್ಕೂ ಚೆನ್ನಾಗಿರುತ್ತೆ. ನೋಡೋಣ, ಇವತ್ತು ಕವರಲ್ಲಿ ತಟ್ತೀನಿ. ನಾನು ಸಾಮಾನ್ಯ ಮಸಾಲ ರೊಟ್ಟಿನೂ ನಾನು ಹಸಿಟಾಕೊಂಡೇ ತಟ್ತಾ ಇದ್ದೆ, ಇವತ್ತು ಕವರಲ್ಲಿ ತಟ್ತೀನಿ, ಹೇಗೆ ಬರುತ್ತೆ ನೋಡೋಣ. ಹಾಗೆ ಸೆಲ್ಫ್ ಮೇಲೆ ಪಾತ್ರೆ ಎಲ್ಲ ಹಾಗೆ ಇದೆ ತೊಳೆದಿರೋದು, ಜೋಡಿಸ್ಕೊಬೇಕು. ನಾನು ಪೂಜೆ ಎಲ್ಲ ಆಗಲಿ ಅಂತ ಸುಮ್ಮನಾದೆ. ಈಗ ರೊಟ್ಟಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಸಂಜೆ ಹೊತ್ತಿಗೆಲ್ಲ ಜೋಡಿಸ್ಕೊತೀನಿ. ನಾನು ಸುಮಾರು ಥರ ಮಸಾಲ ರೊಟ್ಟಿ ಹಾಕ್ತೀನಿ, ಈ ಮನೇಲಿ ಏನು ತರಕಾರಿ ಇತ್ತು ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ. ಹಾಗೆ ನಾನು ಯಾವತ್ತೂ ಕವರಲ್ಲಿ ಎಣ್ಣೆ ರೊಟ್ಟಿ ಹಾಕೋದಿಲ್ಲ, ಹಸಿಟ್ಟಿನ ರೊಟ್ಟಿನೇ ಹಾಕೋದು. ಇವತ್ತು ನೋಡೋಣ ಎಣ್ಣೆಲಿ ತಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಈಗ ರೊಟ್ಟಿ ತಟ್ಟಿದಾಯಿತು, ಹಂಚು ಮೇಲೆ ಹಾಕ್ಕೊಳ್ಳೋಣ. ನೋಡಿದ್ರ ನನ್ನ ಎಣ್ಣೆ ರೊಟ್ಟಿ ಕತೆ ಏನಾಯ್ತು ಅಂತ. ನಾನು ಆಮೇಲೆ ಏನು ಮಾಡಿದೆ ಅಂದರೆ ಹಸಿಟ್ಟಿನ ರೊಟ್ಟಿ ಹಾಕ್ಕೊಂಡ್ಬಿಟ್ಟೆ, ನನಗೆ ಅದೇ ಸರಿ ಅಂದ್ಬಿಟ್ಟು ಈಗ ಹಂಚು ಮೇಲೆ ಬೇಯಿಸ್ಕೊಂಡೆ. ಆ ಹಿಟ್ಟೇನು ವೇಸ್ಟ್ ಮಾಡಲಿಲ್ಲ, ಅದನ್ನೇ ಹಾಕ್ಕೊಂಡು ಈ ಥರ ತಟ್ಕೊಂಡೆ ಆರಾಮಾಗಿ. ನನಗೆ ಏನು ಗೊತ್ತಾ, ನೀವೇನಾದ್ರು ತಿಂದಿದ್ದೀರಾ ಪರಪ್ ರೊಟ್ಟಿ ಅಂತ? ಈ ಅವರೆಕಾಳು ಕಾಲದಲ್ಲಿ ಚಿಲ್ಕವರೆ ಸಾರು, ಉಚ್ಚಳ್ ಪುಡಿ, ರೊಟ್ಟಿ, ಬೆಣ್ಣೆ ಎಲ್ಲನ ಹಾಕ್ಕೊಂಡು ತಿಂತಾರಲ್ಲ, ಸಖತ್ತಾಗಿರುತ್ತೆ. ಈ ವರ್ಷ ಮಾಡಲಿಕ್ಕೆ ಆಗಲಿಲ್ಲ, ಅದನ್ನ ನೆನಪಾಯಿತು ಈ ರೊಟ್ಟಿ ಜೊತೆಗೆ, ಅದಕ್ಕೆ ಶೇರ್ ಮಾಡಿದೆ. ಯಾರೆಲ್ಲ ತಿಂದಿದ್ದೀರಾ ಕಾಮೆಂಟ್ ಮಾಡಿ ಪರಪ್ ರೊಟ್ಟಿ ಅಂತ. ಈಗ ನಾನು ಮನೇಲಿ ಉಚ್ಚಳ್ ಪುಡಿ ಎರಡು ರೀತಿ, ಒಂದು ಸ್ವೀಟು ಮತ್ತು ಒಂದು ಖಾರ, ಎರಡು ರೀತಿ ಮಾಡಿಟ್ಕೊಂಡಿದ್ದೀನಿ. ಅದರಲ್ಲಿ ನನಗೆ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ, ಬೆಲ್ಲ ಹಾಕಿ ಮಾಡ್ಕೊತೀನಿ. ಹಾಗಾಗಿ ಅದನ್ನು ಹಾಕ್ಕೊಂಡು ಮಸಾಲ ರೊಟ್ಟಿ ಜೊತೆಗೆ ಯಾವುದೇ ಚಟ್ನಿನೂ ಬೇಡ, ಪಲ್ಯನೂ ಬೇಡ, ಇದೊಂದು ಉಚ್ಚಳ್ ಪುಡಿ ಇದ್ದರೆ ಸಾಕು, ನನಗೆ ಮತ್ತೆ ಸ್ವರ್ಗನೇ ಸಿಕ್ತಂಗಾಗತ್ತೆ. ಒಂದು ಕಾಲ ಆಯ್ತಾ ಬಂತು ನಾನು ಊಟ ಮಾಡೋದ್ರಲ್ಲಿ, ತಿಂಡಿ ತಿನ್ನೋದ್ರಲ್ಲಿ ಅಂತ ಹೇಳ್ತೀನಿ. ಪೂಜೆ ಮಾಡೋ ದಿನ ನನಗೇನಂಗೆ ಅನ್ನಿಸ್ತಿಲ್ಲ, ನನಗೇನಾರು ತಲೆಗೆ ನೋವು ಬಂದಿರೋ ತಿಂತಾ ಇದ್ದೆ ನಿಜವಾಗ್ಲೂ, ಆರಾಮಾಗಿದ್ನಲ್ಲ, ಹಂಗಾಗಿ ಒಂದು ಗ್ಲಾಸ್ ಟೀ ಕುಡಿದಿದ್ದೆ ಬೆಳಗ್ಗೆ ಅಷ್ಟೇನೆ. ಹಾಗೆ ದೇವರಾಜ್ಗೂ ತಿನ್ನಿಸ್ತಾ ಇದ್ದಾಳೆ ನೋಡ್ತಾ. ಇನ್ನೊಂದು ಫೀಲಿಂಗ್ ಏನಾಯ್ತಂದರೆ, ತಿನ್ನಿಸ್ತಿದ್ದ ತಕ್ಷಣವೇ ಪುನೀತ್ ರಾಜ್ಕುಮಾರ್ ಸರ್ ಸಾಂಗು ಅದಕ್ಕೆ ಸಖತ್ತಾಗಿ ಮ್ಯಾಚ್ ಆಯಿತು. ನನಗೊಂಥರ ಫೀಲಿಂಗ್ ತುಂಬಾ ನೋವಾಯಿತು ಅಂತಲೇ ಹೇಳ್ಬೋದು, ಅದೆಷ್ಟು ಚೆನ್ನಾಗಿ ಸೂಟ್ ಆಯ್ತಲ್ವಾ, ನಿಮಗೂ ಹಂಗೆ ಅನಿಸಿರುತ್ತೆ ಅಂದ್ಕೊತೀನಿ.
ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, 4.5 ಗಂಟ ಮಂಗಿದ ಎದ್ದೇಳ್ತೀನಿ, ಸಿಂಚು ಬರ್ತಾಳೆ ಅಷ್ಟರಲ್ಲಿ, ಒಂದು ಚಟುಕು ನಿದ್ದೆ ಮಾಡಿದ್ರೆ ಆರಾಮಾಗಿರುತ್ತೆ ಅಂದ್ಬಿಟ್ಟು ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವರಾಜ್ ಊರಿಗೆ ಹೋದರು, ನೈಟ್ ಬರ್ತಾರೆ, ಅಡುಗೆ ಎಲ್ಲ ಮಾಡಬೇಕು. ಹಾಗೆ ಡ್ರೆಸ್ ಕಟಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಜೊತೆಗೆ ಸ್ಟಿಚ್ ಮಾಡುವಾಗಲೂ ತೋರಿಸ್ತೀನಿ ನಾನು ಯಾವ ಥರ ಸ್ಟಿಚ್ ಮಾಡಿಕೊಂಡೆ ಅಂತ, ವೇರ್ ಮಾಡಿದಾಗಲೂ ತೋರಿಸ್ತೀನಿ, ಆಯಿತಾ? ನೆಕ್ಸ್ಟ್ ಈಗ ಸ್ವಲ್ಪ ಹೊತ್ತು ಕಣ್ಣು ನೋಡ್ತಾ ಇರ್ಬೋದು, ನಿದ್ದೆ ಬಂದಿದೆ ಸ್ವಲ್ಪ, ಹಾಗಾಗಿ ಚೂರು ನಿದ್ದೆ ಮಾಡಿ ಎದ್ಬಿಟ್ರೆ ಆರಾಮಾಗುತ್ತೆ. ಸಿಂಚು 4:30 ಸ್ಕೂಲಿಂದ ಬರ್ತಾಳೆ, ನಾನು ಅವಾಗ ಅಲ್ಲ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಆಲ್ರೆಡಿ ನಿದ್ದೆ ಮಾಡಿದ್ದೆ, ಸಿಂಚು ಬಂದು ಬಾಗಿಲು ತಟ್ಟಿದ್ದಾಳೆ, ಚಿಟ್ಟೆ ಮನ್ಗಿರಲಿಲ್ಲ ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಿದ್ದಾಳೆ ಅಂತ. ಯಾರವ? ಅಕ್ಕ ಬಂದ್ಲ? ತೆಗಿ ಬಾಗ್ಲು. ಸ್ಕೂಲಿಂದ ಬರ್ತಿದ್ದಂಗೆ ನಾನೇನು ಮಾಡಿದೆ ಅಂದರೆ, ಒಂದು 1/2 ಗಂಟೆ ವಾಕಿಂಗ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟೆ. ವಾಕಿಂಗ್ ಮಾಡಿ ಒಂದು 1/2 ಅವರ್ ರೆಸ್ಟ್ ಮಾಡಿ ಟೀ ಮಾಡ್ಲಿಕ್ಕೆ ಬಂದೆ. ಸಿಂಚಿಗೆ ಆಮ್ಲೆಟ್ ಹಾಕಪ್ಪ ಅಂತ ಹೇಳಿದ್ದೀನಿ, ಅವಳು ಏನಾದರೂ ಇದ್ರೆ ಕೊಡಿ ಮಮ್ಮಿ ಅಂದ್ಲು, ರೊಟ್ಟಿ ಬೇಡ ಅಂದ್ಲು, ಹಂಗಾಗಿ ಆಮ್ಲೆಟ್ ಹಾಕೊಳ್ಳಪ್ಪ, ನನಗೂ ಹಾಕ್ಕೊಡು ಅಂತ ಹೇಳಿದ್ದೀನಿ. ಟೀ ಮಾಡೋಣ. ಚೂರು ಸಣ್ಣಾಗಿದ್ದೀನಿ ಅಂತಲೇ ಹೇಳ್ಬೋದು. ಬೆಲ್ಲದ ಟೀ ರೆಡಿ ಆಯಿತು, ಜೊತೆಗಳು ಆಮ್ಲೆಟ್ ಹಾಕ್ತಿದ್ದಾಳೆ. ನನಗೆ ಏನಿದ್ರೆ ಪೆಪ್ಪರ್ ಪೌಡರು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ನನಗೇನು ಹಾಕ್ಕೊಳ್ಳೋದಿಲ್ಲ, ತುಂಬಾ ಇಷ್ಟ ಆಗುತ್ತೆ ಆ ಥರ ಪ್ಲೈನ್ ಆಗಿ ತಿನ್ನೋದಕ್ಕೆ. ಈಗ ಚಿಟ್ಟೆಗೆ 2 ವರ್ಷ ಆಯ್ತಲ್ವ, ಅವಳಿಗೆಲ್ಲ ಗೊತ್ತಾಗುತ್ತೆ ತಿನ್ನೋದು ಕುಡಿಯೋದೆಲ್ಲ, ನನಗೂ ಟೀ ಬೇಕು ಅಂತಾಳೆ. ಹಂಗಾಗಿ ನಾನು ನೀರಿಗೆ 3-4 ಸ್ಪೂನ್ ಟೀನ ಹಾಕ್ಬಿಟ್ಟು ಕೊಡ್ತೀನಿ. ಏನವದು ಏನವದು ಹೆಂಗೈತೆ? ಸೂಪರ್ ಅದು. ಮನೆಯಿಂದ ಇನ್ನು ತಗೊಂಡು ಬಂದು ನಾನು ಇಲ್ಲಿ ಸಾಂಬಾರ್ಗೆ ಎಲ್ಲ ರೆಡಿ ಮಾಡಿದ್ದೀನಿ. ತಲೆಕಾಲು ಸಾಂಬಾರ್, ಉಗ್ಗೆ ಸೊಪ್ಪು, ಈಗ ಅಡುಗೆ ಕೂಡ ರೆಡಿಯಾಯಿತು, ಊಟ ಮಾಡಬೇಕು. ಬಿಸಿ ಅನ್ನ, ಬೇಳೆ ತಿಳಿ ಸಾಂಬಾರು, ಎಲೆಕೋಸ್ ಪಲ್ಯ. ದೇವರಾಜ್ಗೆ ತಲೆಕಾಲು ಸಾಂಬಾರು ತಂದುಕೊಟ್ಟಿದ್ದಾರೆ ಅಲ್ವಾ, ನಾನು ಸಾಂಬಾರು ಕುಡಿತೀನಿ, ಅದರಲ್ಲೆಲ್ಲ ಊಟ ಮಾಡಲ್ಲ. ತಲೆಕಾಲು ಸಾಂಬಾರಲ್ಲಿ 1/4 ಪೀಸ್ ಆದರೆ ತಿಂತೀನಿ. ಇವತ್ತು ಅಮ್ಮ 1/4 ಪೀಸ್ ಇಲ್ಲ, ಬರೀ ತಲೆಯನ್ನೇ ತೊಗೊಂಬಂದು ತಪ್ಪ ಅಂತ ಹೇಳ್ತು, ಹಂಗಾಗಿ ನಾನೇನು ತಿನ್ನೋದಿಕ್ಕೆ ಹೋಗಲ್ಲ, ನಮಗೆ ಅಂತ ಸೈಡ್ಸ್ ಮಾಡ್ಕೊಂಡಿದ್ದೀವಲ್ವ. ಸಾಂಬಾರು ಮಾತ್ರ ಕುಡಿತೀನಿ, ಶಕ್ತಿ ಅದು ಸಾಂಬಾರು ಕುಡಿದ್ರೆ ಅಂದ್ಬಿಟ್ಟು. ನನಗೆ ಎಲೆಕೋಸ್ ಪಲ್ಯ ತುಂಬಾ ಇಷ್ಟ ಆಯಿತು. ಈಗ ಊಟ ಮಾಡಿ ನೆಕ್ಸ್ಟ್ ಸಿಗ್ತೀನಿ. ಈಗ ಊಟ ಎಲ್ಲ ಆಯ್ತಲ್ವಾ, ಒಂದು ಕಡೆಯಿಂದೆಲ್ಲ ಪಾತ್ರೆ ತೊಳ್ಕೊಂಡ್ಬಿಟ್ರೆ ಆರಾಮಾಗಿ ಸೊಪ್ಪೆಲ್ಲ ಸೋಸಿ ಇಟ್ಕೋಬೋದು, ಟಿ ವಿ ನೋಡ್ತಾ ಇಲ್ಲ ಮೊಬೈಲ್ ನೋಡ್ತಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟಿಗೆ ಪಾತ್ರೆ ತೊಳೆಯೋದಕ್ಕೆ ತಂದುಬಿಟ್ಟೆ. ಹಾಗೆ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ನುಗ್ಗೆ ಸೊಪ್ಪೆಲ್ಲ ಸೋಸಿಟ್ಬಿಡೋಣ ಬೆಳಗ್ಗೆ ಪಲ್ಯ ಮಾಡಲಿಕ್ಕೆ ಅಂದ್ಬಿಟ್ಟು. ಹೂವು ನುಗ್ಗೆ ಸೊಪ್ಪು ಎರಡೂ ತಂದುಕೊಟ್ಟಿದ್ದಾರೆ. ನನಗೆ ಮೊಟ್ಟೆ ಅಕ್ಕಿ ಪಲ್ಯ ಮಾಡಲಿಕ್ಕೆ ಹೂವೆಲ್ಲ ಇದ್ರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಳೆ ಎಳೆ ಸೊಪ್ಪಂಥದ್ದೆಲ್ಲ ನೀಟಾಗಿ ಬಿಡಿಸ್ಕೊಂಡು ಹೂವೆಲ್ಲ ನೀಟಾಗಿ ಹಾಕ್ಕೊಂಡೆ. ಈ ಎಲ್ಲ ಬಿಡಿಸಿ ಇಟ್ಬಿಟ್ರೆ ಬೆಳಗ್ಗೆ ಅದು ನೀಟಾಗಿ ತೊಳೆದು ಪಲ್ಯ ಮಾಡ್ಬೋದು. ಈಗ ನುಗ್ಗೆ ಸೊಪ್ಪು ಬಿಡಿಸೋದು ಒಂದು ಕೆಲಸ ಆಗುತ್ತೆ, ಕಡ್ಡಿ ಇಲ್ದಂಗೆ ನೀಟಾಗಿ ಬಿಡಿಸ್ಕೋಬೇಕಲ್ವಾ. ಹಾಗಾಗಿ ದೇವರಾಜ್ ಇನ್ನೂ ಬಂದಿಲ್ಲ, ಅಷ್ಟರಲ್ಲಿ ಬಿಡಿಸಿಟ್ಬಿಡೋಣ, ದೇವರಾಜ್ ಮೇಲೆ ಫ್ರೀ ಆಗೋದಿಲ್ಲ ಅಂದ್ಬಿಟ್ಟು. ಅಷ್ಟು ಸೊಪ್ಪಲ್ಲಿ ಇಷ್ಟು ಬಿಡಿಸ್ಕೊಂಡೆ ಅಂದರೆ ಎಷ್ಟು ಚೆನ್ನಾಗಿತ್ತು ಅದೆಲ್ಲ ಬಿಡಿಸ್ಕೊಂಡೆ, ಚೆನ್ನಾಗಿದ್ದಿರೋದೆಲ್ಲ ಹೊರಗಡೆ ಹಾಕಿಬಿಟ್ಟೆ. ಮುಂತ ಕೊಡು. ನಮಸ್ಕಾರ ಮಾಡ್ತೆ, ನಮಸ್ಕಾರ ಮಾಡು ಮಗ್ನೆ, ನಮಸ್ಕಾರ ಮಾಡು. ನನಗಲ್ಲ, ಇನ್ ಕೈ ಜೋಡಿಸ್ ಮಾಡು, ಕೈ ಜೋಡಿಸ್ ಮಾಡು. ನಮಸ್ಕಾರ. ಹಾಂ ಸರಿ ಆಯಿತು. ಅಮೂಲ ಗಿಡೋಗಿ ಹೊಲಿಗೆ ಅಲ್ಲ, ಹೊರಗಡೆ ಅಲ್ಲ, ಇಲ್ಲೇ ಇಡು, ಇಲ್ಲಿಡು, ಇಲ್ಲ ಅಲ್ಲಿ ಇಡು, ಅಲ್ಲಿ ಅಲ್ಲ ಅಲ್ಲಿಡಪ್ಪ, ಅಲ್ಲಿ ಅಲ್ಲಿಡು, ಅಲ್ಲಿ ಅಲ್ಲಿ ಅಲ್ಲಿ. ಕಸ ಕೆಳಗಡೆ ಬಿತ್ತು, ಅದು ತಗ್ತಾ.
ಗಂಡಲ್ಲಿ ನೋಡಿ ಕೈಲಿ ಮಾಡುತ್ತೆ, ನಾನು ತುಂಬಿದೆಲ್ಲ ನೋಡುತ್ತಲ್ವಾ. ಓ ದಿವಾನ್ ಕಟ್ಬಲ್ಲ ಇಡೋದು ಮಗ್ನೆ ಅಲ್ಲಿಡವ. ಅಯ್ಯೋ ನೋಡಿದ್ರಲ್ಲ ಇಡೀ ದಿನ ಎಷ್ಟು ಕಾಟ ಕೊಡ್ತಾಳೆ ಅಂತ, ಒಂದು ಕಡೆ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ, ಅವಳನ್ನ ಇಟ್ಕೊಂಡು ಎಷ್ಟೆಲ್ಲ ಕೆಲಸ ಮಾಡ್ಕೊತೀನಿ ಅಂತ ನಾನು ಕೇಳಿ ಫ್ರೀಯಾದಾಗ ಮಾಡ್ಕೊತೀನಿ. ಇವಾಗ ನಾನು ಚಪಾತಿ ಟೆಲಂಗ್ ಕಲಸಿಟ್ಬಿಡ್ತಾ ಇದ್ದೀನಿ. ಬೆಳಗ್ಗೆ ಟಿಫಿನ್ಗೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಚಪಾತಿ ಮಾಡ್ಕೊತೀನಿ. ಈಗಲೇ ಕಲಸಿಟ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ರೂ ನಡೆಯುತ್ತೆ ಅಂದ್ಬಿಟ್ಟು, ಹಾಗೆ ಚೆನ್ನಾಗಿ ಹರಳಿರುತ್ತೆ ಕೂಡ. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇವತ್ತಿನ ಫುಲ್ ಡೇ ರೊಟೀನ್ ಹೇಗಿತ್ತು ನಂದು ಅಂತ. ಪ್ರತಿದಿನ ಹೀಗೇನೆ ಇರುತ್ತೆ, ನಾನು ಜಾಸ್ತಿ ತೋರ್ಸೋಕ್ಕೆ ಹೋಗ್ತಾ ಇರಲಿಲ್ಲ. ಅದು ಯೂಲ್ಡ್ ಇಟ್ಕೊಂಡು ನಾನು ಇಡೀ ದಿನ ಕೆಲಸ ಎಲ್ಲ ಮಾಡ್ಕೊಳ್ಳೋದಾಗಿರ್ಬೋದು ತುಂಬಾ ಕಷ್ಟ, ತುಂಬ ತುಂಟಿ ಮನಿಕೊಳ್ಳೋದಿಲ್ಲ ಜಾಸ್ತಿ ಅವಳು. ಅವಳು ಮನಗಿದ್ರೆ ನನಗೆ ಕೆಲಸ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಇಲ್ಲಿ ಹೆಂಗಾಡ್ತದೆ ಅಂತ. ಆಮೇಲೆ ಮುದ್ದಮ್ಮ ನಾನೇನು ಕೆಲಸ ಮಾಡ್ತೀನಿ ಕಣ್ಣಲ್ಲಿ ನೋಡಿರ್ತಾಳೆ, ಸಣ್ಣ ಪುಟ್ಟದ್ದು ಮಾಡ್ಕೊಡಕ್ಕೆ ಓಡಾಡತ್ತೆ. ಹಾಗೆ ಮಂಗಳವಾರದ ವಿಶೇಷವಾದ ಪೂಜೆನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ, ನಾನು ಯಾವ ಥರ ವಾರ ಮಾಡ್ತೀನಿ ಅಂದ್ಬಿಟ್ಟು. ನೋಡಿದ್ರಿ ಅಲ್ವಾ ಬೆಳಗ್ಗೆ 9 ಗಂಟೆಯಿಂದ ನೈಟ್ 9:30 ನನ್ನ ಕೆಲಸ ಏನಿರುತ್ತೆ ಮನೇಲಿ ಅಂತ. ಪ್ರತಿದಿನ ಹೀಗೇನೆ ಇರುತ್ತೆ, ನಾನು ಜಾಸ್ತಿ ತೋರಿಸ್ಲಿಕ್ಕೆ ಹೋಗಿರಲಿಲ್ಲ ಇಷ್ಟು ದಿನ. ಆದರೆ ಇವತ್ತು ಫುಲ್ ಡೇ ವೀಡಿಯೋನ ಮಾಡ್ಕೊಂಡಿದ್ದೀನಿ, ಅದನ್ನು 7 ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ. ಮಿಷಿನ್ ಮೇಲೆಲ್ಲ ಕೂರಿಸಿ ಕೆಲಸ ಮಾಡ್ಕೋಬೇಕು ನಾನು. ಹಾಗೇ ಇವಳಿಗೆ ಟೀ ಕೊಟ್ಟಿದ್ದು ಟ್ರಿಕ್ಸ್ ಇಷ್ಟ ಆಯ್ತಾ ನಿಮಗೆ? ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಅದನ್ನು. ಏಕೆ ಅಂದರೆ ಟೀ ಕುಡಿಯುವಾಗಲೆಲ್ಲ ಟೀ ಟೀ ಅನ್ನೋದು ಕಲ್ತ್ಬಿಟ್ಟಿದ್ದಾಳೆ, ಈಗ ಅವಳು ಕೇಳಿದಾಗ ಬಿಟ್ಟು ಕುಡಿಯೋಕ್ಕೂ ಮನಸ್ಸಾಗಲ್ಲ. ಹಂಗಾಗಿ ನೀರು ಕುಡ್ದಂಗೂ ಆಗುತ್ತೆ, ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಟೀ ಹಾಕಿದ್ರೆ ಸಾಕು ಹಿಂಗೆ ಅನ್ಕೊಂಡು ಕುಡಿತಾಳೆ. ಇವಳಾಗಲ್ಲ ಆದಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ರೊಟೀನ್ನ. ಇಷ್ಟ ಆದರೆ ಲೈಕ್ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಅನಿಸಿಕೆಗಳನ್ನ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್.